ಮೋದಿ ಬಂದು ನಮ್ಮ ಸೊಳ್ಳೆ ಎಲ್ಲ ಕಡಿಮೆ, ಮಂಗಳೂರಿನಲ್ಲಿ ಸೊಳ್ಳೆ ಕಾಲ ಕಡಿಮೆ. ಬೇರೆ ಏನ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪರವಾದಂತಹ ಅಲೆ ಸೃಷ್ಟಿಯಾಗಿದೆ. ಜನರು ಇವತ್ತು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತ ಹೇಳುವುದನ್ನು ತೀರ್ಮಾನ ಮಾಡಿದ್ದಾರೆ. ಎಲ್ಲ ಸರ್ವೆಗಳ ನಿರೀಕ್ಷೆಗೂ ಮೀರಿ 136 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಗೆದ್ದು ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಕಾಂಗ್ರೆಸ್ ಕೊಟ್ಟಂತಹ ವಾಗ್ದಾನ ಏನಿತ್ತು, ನಾವು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನು ಜಾರಿಗೆ ತರ್ತೇವೆ ಅಂತ ಏನು ಹೇಳಿತ್ತು, ಆ 5 ಗ್ಯಾರಂಟಿಗಳನ್ನು ಜಾರಿಗೆ ತರಲು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ, ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೆ ಜಯಪ್ರಕಾಶ್ ಹೆಗ್ಡೆ ಅವರು 100ಕ್ಕೆ 100 ಪಾಲು ಗೆಲ್ತಾರೆ. ಇದು ಜನರ ನಾಡಿ ಮಿಡಿತವನ್ನು ನಾನು ತಿಳಿದಿದ್ದೇನೆ. 10 ವರ್ಷಗಳ ಕಾಲ ಶೋಭಾ ಕರಂದ್ಲಾಜೆಯವರು BJPಯ ಲೋಕಸಭಾ ಸದಸ್ಯರು ಉಡುಪಿ ಚಿಕ್ಕಮಗಳೂರನ್ನು ಪ್ರತಿನಿಧಿಸಿದ್ದರು. ಅವರು ಒಂದೇ ಒಂದು ನೂತನ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ, ಅವರು ಜನರಿಗೆ ಕಾಣಲಿಕ್ಕೆ ಸಿಗಲಿಲ್ಲ, ಜನರ ಪರವಾದಂಥ ಹೋರಾಟ ಮಾಡಲಿಲ್ಲ. ಅವರಿಗೆ ಅವರದೇ ಜನ ಗೋ ಬ್ಯಾಕ್ ಶೋಭಾ, ವಿ ಡೋಂಟ್ ವಾಂಟ್ ಯು ಅಂತ ಹೇಳುವ ಸ್ಲೋಗನನ್ನೇ ಹಾಕಿದರು. ಎಲ್ಲ ವರ್ಗಗಳ ಪರ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ಸು, ರಾಜ್ಯದ ಸಮರ್ಥ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸೀಟು 28ಕ್ಕೆ 28 ಗೆಲ್ಲೋದು ಇಲ್ಲದಿದ್ದರೂ 20 ಸೀಟ್ ಕನಿಷ್ಠ ಪಕ್ಷ ಈ ರಾಜ್ಯದಲ್ಲಿ ಗೆಲ್ತೇವೆ ಅಂತೇಳೋದು ನಮ್ಮ ಇಂಟರ್ನಲ್ ಸರ್ವೆ ಕೂಡ ಹೇಳ್ತಾ ಇದೆ, ಮತ್ತು ಜನರ ಪ್ರತಿಕ್ರಿಯೆ ಕೂಡ ಈ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ. No. 1 ಫಸ್ಟಿಗೆ ಬಿಟ್ಟದ್ದು ಅವರನ್ನೇ, ಫಸ್ಟಿಗೆ ಬಿಟ್ಟದ್ದು ಟಿಕೆಟ್ ಕೊಡದೆ ಅವರನ್ನೇ, ಯಾಕೆ ಬಿಟ್ಟಿರಿ ಕೇಳಿದರೆ ಅವನು ಕೆಲಸ ಮಾಡಲಿ ಅಂತ ಸೋಲ್ತಾನೆ. No. 1 ಸಂಸದನಿಗೆ ಇದು ಗತಿಯಾದರೆ ಲಾಸ್ಟ್ ಇದು 28ನೇ ನಂಬರಿಗೆ ಗತಿ ಇದೆ. ಮೋದಿ ಹೆಸರು ಹೇಳಿದ್ರೆ ಗೆಲ್ತೇವೆ ಅಂತ ಭ್ರಮೆ ಇಲ್ಲಿದೆ. ಆ ಭ್ರಮೆ ಈ ಸಲ ಜನ ನಿರೀಕ್ಷೆ ಖುಷಿ ಮಾಡ್ತಾರೆ, ಅದು ನಡೆಯುವುದಿಲ್ಲ. ಯಾರು ಕೆಲಸ ಮಾಡ್ತಾರೆ, ಯಾರು ಜನಪರ ಇರ್ತಾರೆ, ಯಾರು ಜನರಿಗೆ ಸಿಗ್ತಾರೆ ಅವರ ಪರವಾಗಿ ಮತ ಆಗ್ತಾರೆ ಹೊರತು ಇವರ ಏನು ಸುಳ್ಳು ಹೊಳ್ಳು ಆಶ್ವಾಸನೆಗಳಿಗೆ ಜನ ಬಲಿಯಾಗುತ್ತಿದೆ. ಜಯಪ್ರಕಾಶ್ ಹೆಗ್ಡೆ ಸಂಸದರಾದರೆ ಈ ರಾಜ್ಯದ ಈ ಭಾಗದ ಜನರ ಅಭಿವೃದ್ಧಿ ಆಗ್ತದೆ, ಈ ಭಾಗಕ್ಕೆ ಹೊಸ ಯೋಜನೆಗಳು ಬರ್ತವೆ. ಕೇಂದ್ರ ಸರ್ಕಾರದ ಮುಂದೆ ಸಮರ್ಥವಾಗಿ ವಾದ ಮಾಡತಕ್ಕಂಥ ಒಬ್ಬ ಸಂಸದನನ್ನು ನಾವು ಆರಿಸಿ ಕಳಿಸಬೇಕು ಅಂತ ಹೇಳುವುದು. ಇವತ್ತು ಸಮಾಜವನ್ನು ಒಡೆಯತಕ್ಕಂಥ ಕೆಲಸ BJP ಮಾಡ್ತಾ ಇದೆ, ಮತ್ತು JDS ಸೇರಿ ಮಾಡ್ತಾ ಇದೆ. ಇವತ್ತು ಸಮಾಜವನ್ನು ಒಡೆಯತಕ್ಕಂಥ ಕೆಲಸ ಏನು BJP JDS ಅವರು ಮಾಡ್ತಾ ಇದ್ದಾರೆ, ಇದಕ್ಕೆ ಈ ಚುನಾವಣೆಯಲ್ಲಿ ಇತಿಶ್ರೀ ಆಡಲಾಗುತ್ತಿದೆ. ಯಾವಾಗ BJP ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾತನ್ನು ಹೇಳಿದರು, ಇದಕ್ಕಿಂತ ಡೋಂಗಿ, ಇದರಷ್ಟು ಡೋಂಗಿ ಸುಳ್ಳಿನ ಮಾತು ಈ ದೇಶದಲ್ಲಿ ಬೇರೆ ಯಾರೂ ಹೇಳಲಿಕ್ಕಿಲ್ಲ. ಇದೇ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಏನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರೆ ಸರ್ವರನ್ನು ಒಳಗೊಂಡಂತೆ ಇರಬೇಕಾಗ್ತದೆ. ಇವತ್ತು BJP ಅವರ ತತ್ವ ಸಿದ್ಧಾಂತ ಏನು, ನಾನು BJP ಪ್ರಶ್ನೆ ಮಾಡ್ತೀನಿ, ನೀವು ಎಷ್ಟು ಜನರಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಅವಕಾಶ ಕೊಟ್ಟಿದ್ದೀರಿ? ಈ ರಾಜ್ಯದಲ್ಲಿ ಎಷ್ಟು ಜನ 20% ಇರುವಂಥ ಅಲ್ಪಸಂಖ್ಯಾತರಿಗೆ ಎಷ್ಟು ಸೀಟ್ಗಳನ್ನು ನೀವು ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದೀರಿ, ಈ ದೇಶದಲ್ಲಿ ಕೊಟ್ಟಿದ್ದೀರಿ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರೆ ಬರೇ BJPಗೆ ಸಬ್ಕಾ ಸಾಥ್ ವಿಕಾಸೋ ಅಥವಾ ಈ ದೇಶ ಬರೇ ಮಾತುಗಳು, ಪೊಳ್ಳು ಆಶ್ವಾಸನೆಗಳು, ಡೋಂಗಿ ಮಾತುಗಳು, ಇದನ್ನು ಜನರಿಗೆ ನೋಡಿ ಸಾಕಾಗಿದೆ. ನಿಮ್ಮನ್ನು ಮತ್ತೆ 10 ವರ್ಷಗಳ ಕಾಲ ನಿಮ್ಮನ್ನು ನೋಡಿ ಸಾಕಾಗಿದೆ, ಮತ್ತೆ ನಿಮ್ಮನ್ನು ಜನ ಕ್ಷಮಿಸೋದಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳುವವರು ನೀವು, ಈ ರಾಜ್ಯದ 20% ಜನರಿಗೆ ಯಾಕೆ ನಿರ್ಲಕ್ಷ್ಯ ಮಾಡಿದಿರಿ? ಯಾಕೆ ನೀವು ಅವರ ಧ್ವನಿಯನ್ನು ವಿಧಾನಸಭೆ ಲೋಕಸಭೆಯಲ್ಲಿ ಕೇಳಲಿಕ್ಕೆ ಅವಕಾಶ ಮಾಡಿಕೊಳ್ಳಲಿಲ್ಲ?
ಯಾಕೆ ಅವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಅಂದರೆ ಇವತ್ತು ಈ ದೇಶದ ಸರ್ವಜನರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ. ಈ ದೇಶದ ಸರ್ವಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳೋದು ನಿಮ್ಮ ಉದ್ದೇಶ ಅಲ್ಲ. ನಾ ಕಾವುಂಗ ನಾ ಕಾನೇ ತೂಕ ಅಂತ ಹೇಳಿದೆ. ನಾನು ತಿನ್ನುವುದಿಲ್ಲ, ಬೇರೆ ಬಿಡೋದಿಲ್ಲ. ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ, ನಿಮ್ಮ ಆಡಳಿತದಲ್ಲಿ ಇವತ್ತು ಏನಾಗ್ತಾ ಇದೆ, ಎಷ್ಟು ಎಲೆಕ್ಟ್ರಲ್ ಬೌಂಡಲ್ಲಿ ಏನಾಯಿತು, ಎಷ್ಟು ದುಡ್ಡನ್ನು ನೀವು ತೆಗೆದುಕೊಂಡಿದ್ದೀರಿ, ಯಾಕಾಗಿ ತೆಗೆದುಕೊಂಡಿದ್ದೀರಿ, ಪ್ರೈಮ್ ಮಿನಿಸ್ಟರ್ಸ್ ಫಂಡ್ ಏನಿತ್ತು ಅದರ ಬಗ್ಗೆ ನೀವು ಯಾಕೆ ಕೊಂಡು ಕೊಡ್ತಾ ಇಲ್ಲ. ಈ ದೇಶದಲ್ಲಿ ಕರಪ್ಟ್ ನಂಬರ್ ಒನ್ ಅಂತ ಹೇಳಿಕೊಂಡು ಬೊಮ್ಮಾಯಿ ಸರ್ಕಾರ ಆದಾಗ, 40% ಕಮಿಷನ್ ಸರ್ಕಾರ ಅಂತ ಹೇಳಿದಾಗ, ಈ ಭಾಗದ ಕರ್ನಾಟಕದ PWD ಕಾಂಟ್ರಾಕ್ಟರ್ಗಳು ನಮ್ಮಿಂದ 40% ಡಿಮಾಂಡ್ ಮಾಡ್ತಾರೆ ಅಂತ ಪ್ರಧಾನಮಂತ್ರಿಗೆ ಕಂಪ್ಲೇಂಟ್ ರಿಟರ್ನ್ ಕೊಟ್ಟಾಗ ನೀವು ಯಾಕೆ ಇನ್ಕ್ವೈರಿ ಮಾಡಲಿಲ್ಲ? ನಾ ಕಾಣಂಗ ನಾ ಕಾವುಂಗ ನಾ ಕಾಣಂಗ, ಬರೇ ಬಾಯಿಗಳಲ್ಲಿ ಮಾತ್ರ ಮಾತುಕತೆಗಳು ಆಯ್ತು ಹೊರತು ಈ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ನೀವು ಏನನ್ನು ಮಾಡಲಿಲ್ಲ ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಚುನಾವಣೆಯಲ್ಲಿ ಏನು ಭರವಸೆಯನ್ನು ಕೊಟ್ಟಿದೆ ಆ ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ಈಡೇರ್ತದೆ, ಈಡೇರಿಸ್ತದೆ. BJP ಯಾವುದೇ ಭರವಸೆಯನ್ನು ಈ ದೇಶದ ಜನರಿಗೆ ಕೊಟ್ಟಂತಾದ್ರು ಈಡೇರಿಸಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೇನೆ ಹೇಳಿ ಉದ್ಯೋಗ ಕೇಳಿದರೆ ನೀವು ಪಕೋಡ ಮಾರಿ ಅಂತ ಹೇಳಿದ್ರೆ, ಉದ್ಯೋಗ ಕೇಳಿದರೆ ಪಕೋಡ ಮಾರಿ, ಉದ್ಯೋಗ ಕೊಡೋದು ಬಿಡಿ, ಇದ್ದಂಥ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ಗಳನ್ನು, ಏರ್ಪೋರ್ಟ್ಗಳನ್ನು, HPCLಗಳನ್ನು ಎಲ್ಲವನ್ನ ಖಾಸಗೀಕರಣ ಮಾಡಿ, ನಮ್ಮಲ್ಲಿದ್ದಂಥ ಬ್ಯಾಂಕುಗಳು ನಮ್ಮ ವಿಜಯ ಬ್ಯಾಂಕನ್ನು ಕೊಂಡೋಗಿ ಇನ್ನೊಬ್ಬರೊಟ್ಟಿಗೆ ಸೇರಿಸಿ, ನಮ್ಮ ಸಿಂಡಿಕೇಟ್ ಬ್ಯಾಂಕನ್ನು ಇನ್ನೊಬ್ಬರಿಗೆ ಸೇರಿಸಿ, ಕೆನರಾ ಬ್ಯಾಂಕನ್ನು ಇನ್ನೊಬ್ಬರಿಗೆ ಲಾಸ್ ಬ್ಯಾಂಕ್ ಮಾಡಿ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಐಡೆಂಟಿಟಿಯನ್ನೇ ಕಳೆದುಕೊಳ್ಳುವ ರೀತಿಯಲ್ಲಿ ಮಾಡಿದಂತಹ BJPಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಈ ಚುನಾವಣೆಯಲ್ಲಿ ಮತದಾರರು ಸನ್ನದ್ಧರಿದ್ದಾರೆ. ಜಯಪ್ರಕಾಶ್ ಹೆಗಡೆ ಇಸ್ ದ ಬೆಸ್ಟ್ ಕ್ಯಾಂಡಿಡೇಟ್ ಟು ರೆಪ್ರೆಸೆಂಟ್ ಉಡುಪಿ ಚಿಕ್ಕಮಗಳೂರು ಇನ್ ಲೋಕಸಭಾ.